ಪ್ರಜಾಪ್ರಭುತ್ವದ ರಕ್ಷಣೆ ಅನ್ನೋದು ಸಂವಿಧಾನದ ಪುಸ್ತಕ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡೋದಲ್ಲ, ಪುಸ್ತಕಕ್ಕೆ ಊದುಗಡ್ಡಿ ಹಚ್ಚಿ ಪೂಜೆ ಮಾಡೋದಲ್ಲ, ಅದರ ನಿಜವಾದ ಆಶಯಗಳನ್ನು ದೇಶದ ಹಿತದೃಷ್ಟಿಯಿಂದ ಹೇಗೆ ಪಾಲಿಸಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಒಂದು ಕಡೆ ವಿಜೃಂಭಣೆಯಿಂದ 5 ಟ್ರಿಲಿಯನ್ ಆರ್ಥಿಕತೆ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ನಮ್ಮದಲ್ಲದ ತಲಾದಾಯವನ್ನು ಇನ್ನೊಬ್ಬರ ಮೇಲೆ ಹೋರಿಸಿ ಅವರನ್ನು ಜವಾಬ್ದಾರರನ್ನಾಗಿ ಮಾಡ್ತಿದ್ದೇವೆ. ನಾವು ಹೆಚ್ಚು ಸುಸಂಸ್ಕೃತ ರಾಷ್ಟ್ರ, ದೇಶ ಬಹಳ ದೊಡ್ಡ ಬೆಳವಣಿಗೆ ಆಗ್ತಿದೆ, ದೇಶದ ಪ್ರಜಾಪ್ರಭುತ್ವ ವಿಜೃಂಭಿಸ್ತಿದೆ ಅಂತೆಲ್ಲ ಮಾತನಾಡುವಾಗ ಈ ರೀತಿಯ ಪ್ರಕರಣಗಳು ಮತ್ತು ನ್ಯಾಷನಲ್ ಕ್ರೈಮ್ ರಿಪೋರ್ಟ್ಗಳು ಕಡಿಮೆ ಆಗಬೇಕಾಗಿತ್ತು ವರ್ಷದಿಂದ ವರ್ಷಕ್ಕೆ. ಆದರೆ ಜಾಸ್ತಿ ಆಗ್ತಿರೋದು ನೋಡಿದ್ರೆ ಸರ್ಕಾರ ಯಾವ ದಿಕ್ಕಿಗೆ ಹೆಜ್ಜೆ ಇಡುತ್ತಿದೆ ಅನ್ನೋದು ಗೊತ್ತಾಗ್ತದೆ. ಸಮಾಜದ ಸಂಪತ್ತನ್ನು ಸರ್ವರಿಗೂ ಸಮಾನವಾಗಿ, ಸರ್ವ ಗುಂಪುಗಳಿಗೂ ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುವುದು. ಈ ಸಂಸ್ಥೆಗಳು ಇಷ್ಟು ಉಗ್ರವಾಗೋದಕ್ಕೆ ಅಥವಾ ಜನರನ್ನು ಬಲಿ ಪಡಿತೀವಿ ಅಂತ ಅನ್ನೋ ಅಭಿಪ್ರಾಯ ಬರುವಷ್ಟರ ಮಟ್ಟಿಗೆ ನಡ್ಕೊಳ್ಳೋದಕ್ಕೆ ಕಾರಣ ಆಳುವ ಸರ್ಕಾರಗಳು. ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಕಳೆದ 75 ವರ್ಷಗಳಲ್ಲಿ ಯಶಸ್ವಿಯಾಗಿ ನಡೆದಿವೆ ಅಂತ ಹೇಳಬಹುದಾದಂಥ ವಾತಾವರಣ ಇದೆ. ಯಾಕೆ ಯಶಸ್ವಿಯಾಗಿ ನಡೆದಿವೆ ಅಂತ ಹೇಳ್ತಿದ್ದೀನಿ ಅಂದರೆ, 20% ಅಕ್ಷರಸ್ಥರಿದ್ದ ದೇಶ ಇದು. 47ಕ್ಕೆ ನಾವು ಈ ದೇಶ ಸ್ವಾತಂತ್ರ್ಯ ಪಡೆದಾಗ ಇವತ್ತು 75%ನಷ್ಟು ಜನರು ಸಾಕ್ಷರರಾಗಿದ್ದಾರೆ. ಶಿಕ್ಷಣ ಬಹುಸಂಖ್ಯಾತರಿಗೆ ಸಿಕ್ಕಿದೆ. ಸಾಮಾಜಿಕ ಭದ್ರತೆ ಅಸಹಾಯಕರಿಗೆ ಸಿಗ್ತಾ ಇದೆ. ಮತ್ತು ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಡೀ ದೇಶ ಅನೇಕ ಧಾರ್ಮಿಕ ವೈಚಿತ್ರ್ಯಗಳು ಇವೆ, ಪ್ರಾಂತ್ಯಗಳ ಭೇದ ಭಾವ ಇದೆ, 10 ಭಾಷೆಗಳಿದೆ. ಇವು ಯಾವು ಈ ದೇಶದ ಐಕ್ಯತೆಗೆ ಅಡ್ಡಿಯನ್ನು ಉಂಟು ಮಾಡಿಲ್ಲ. ಇದು ಈ ದೇಶದ ಬಹಳ ದೊಡ್ಡ ಸಕ್ಸಸ್ ಅಂತ ಹೇಳಬೇಕು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗಬಹುದಾದಂತಹ ಬೆಳವಣಿಗೆಗಳು ನಡೀತಾ ಇಲ್ಲ. ನಾವು ಡೆಮಾಕ್ರಸಿ, ಪ್ರಪಂಚದ ಬಹುದೊಡ್ಡ ಡೆಮಾಕ್ರಸಿಯನ್ನು, ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ಬಲಿಷ್ಠ ಮಾಡುವ ಕಡೆಗೆ ಯೋಚಿಸಬೇಕಾಗಿತ್ತು. ಆದರೆ ದುರ್ಬಲಗೊಳಿಸುವ ಕಡೆಗೆ ಯೋಚನೆ ಮಾಡ್ತಾ ಇದ್ದೀವಿ. ದುರ್ಬಲಗೊಳಿಸುವ ಪ್ರಕ್ರಿಯೆಗಳು ನಡೀತಾ ಇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸಾಂವಿಧಾನಿಕ ಸಂಸ್ಥೆಗಳನ್ನು ಅಭದ್ರಗೊಳಿಸುವುದು. ಸಾಂವಿಧಾನಿಕ ಸಂಸ್ಥೆಗಳು ಇಷ್ಟರ ಮಟ್ಟಿಗೆ ಅಭದ್ರಗೊಂಡದ್ದು ಹಿಂದೆ ಎಂದೂ ಇಲ್ಲ. ಉದಾಹರಣೆಗೆ ಹೇಳ್ತೇನೆ, ಅದನ್ನು ಕಾನೂನುಬದ್ಧವಾಗೇ ಮಾಡಲಾಗ್ತಾ ಇದೆ. ಕಾನೂನುಬದ್ಧವಾಗಿ ಎಷ್ಟರ ಮಟ್ಟಿಗೆ ಮಾಡಲಾಗ್ತಿದೆ ಅಂದರೆ, ಈ ದೇಶದ ಜನರನ್ನು ದಾಳಿಕೋರರ ರೀತಿಯಲ್ಲಿ ನೋಡುವ ಕೆಲಸವನ್ನು ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಿದೆ. ಅವ್ರು ಆ್ಯಕ್ಚುಲಿ ಈ ದೇಶವನ್ನು ಗೆಲ್ಲೋದಕ್ಕೆ ಅಥವಾ ಸದೃಢಗೊಳಿಸೋದಕ್ಕೆ ತೆರಿಗೆ ಕಟ್ತಿರೋ ವಾರಸುದಾರರವರು, ತೆರಿಗೆ ಮತದಾರರು. ಆದರೆ ನಾವೇನು ಮಾಡ್ತಿದ್ದೀವಿ, ಅವರನ್ನು ಸಂಶಯ ದೃಷ್ಟಿಯಿಂದ ನೋಡಬೇಕು, ತೆರಿಗೆ ಸರಿಯಾಗಿ ಕಟ್ತಿಲ್ವೇನೋ, ನಮ್ಮ ಕಾನೂನನ್ನು ಪಾಲಿಸ್ತಿಲ್ವೇನೋ ಅಂತ. ಆದರೆ ಅವರನ್ನು ದಾಳಿಕೋರರು ಅಂತ ತಿಳ್ಕೊಂಡು ಅವ್ರ ಮೇಲೆ ಮುಗಿಬೀಳೋದಿದೆಯಲ್ಲ, ಮತ್ತು ರಾಜಕೀಯವಾಗಿ ಅವರ ಮೇಲೆ ಸೇಡು ಕೈಗೊಳ್ಳುವ ಕ್ರಮಗಳನ್ನು ಇದರ ಮೂಲಕ ಮಾಡೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಸೋಲು. ಈ ಕಾರಣದಿಂದಾಗಿ ಇನ್ನು CBI ಕೂಡ ಇಂಥದ್ದೇ ಕೆಲಸವನ್ನು ಮಾಡ್ತಾ ಇದೆ. ಆಮೇಲೆ CBI, ED, IT ಇವೆಲ್ಲವೂ ನಮ್ಮ ಹಿಂದಿನ ಸರ್ಕಾರಗಳು ಮಾಡಿದ ಕಾನೂನುಗಳ ಮೇಲೆ ನಡೀತಾ ಇವೆ. ಆದರೆ ಈ ಸಂಸ್ಥೆಗಳು ಇಷ್ಟು ಉಗ್ರವಾಗೋದಕ್ಕೆ ಅಥವಾ ಜನರನ್ನು ಬಲಿ ಪಡಿತೀವಿ ಅಂತ ಅನ್ನೋ ಅಭಿಪ್ರಾಯ ಬರುವಷ್ಟರ ಮಟ್ಟಿಗೆ ನಡ್ಕೊಳ್ಳೋದಕ್ಕೆ ಕಾರಣ ಆಳುವ ಸರ್ಕಾರಗಳು. ಇವು ಆಳುವ ಸರ್ಕಾರಗಳ ಕೈಗೊಂಬೆಗಳಾಗಬಾರದು ಅಂಥೇಳಿ ಈ ಸಂಸ್ಥೆಗಳಿಗೆ ಸ್ವಾಯತ್ತತೆ ಇವು ಇತ್ಯಾದಿಗಳನ್ನು ಕೊಡಲಾಗಿತ್ತು. ಆದರೆ ಸ್ವಾಯತ್ತತೆಯನ್ನು ಕಾನೂನಿನಲ್ಲಿ ಕೊಟ್ಟು
ಕೆಲಸ ಮಾಡುವಾಗ ನನ್ನ ಕೈಗೊಂಬೆ ಆಗಬೇಕು ಅಂತ ಯಾವುದೇ ಸರ್ಕಾರ ಬಯಸಿದ್ರೆ, ಆಳುವ ಸರ್ಕಾರ ಬಯಸಿದ್ರೆ, ಅವರಿಗೆ ಅನಿವಾರ್ಯವಾಗಿ ಕೈಗೊಂಬೆಗಳಾಗಬೇಕೇ ಹೊರತು ಬೇರೆ ದಾರಿ ಇಲ್ಲ. ಇವತ್ತು CBI ಅಂಥ ಕೆಲಸವನ್ನು ಮಾಡ್ತಾ ಇದೆ. ನೀವು ಯಾರಾದರೂ ಕೇಳ್ಬೋದು, ಏನು ಉದಾಹರಣೆ ಕೊಡ್ತೀರಿ ಅಂತ. ಒಂದೇ ಥರದ ಅಪರಾಧಗಳಿಗೆ ವಿವಿಧ ರಾಜಕೀಯ ಪಕ್ಷದಲ್ಲಿ ಸೇರಿರುವ, ರಾಜಕೀಯ ಪಕ್ಷದ ಸದಸ್ಯರಾಗಿರುವವರಿಗೆ ಬೇರೆ ಬೇರೆ ರೀತಿಯ ಶಿಕ್ಷೆಗಳು ಆಗ್ತಾ ಇರೋದು ನಮ್ಮ ಕಣ್ಮುಂದೆ ಇದೆ. ಅವನು ಆಳುವ ಪಕ್ಷದ ನಾಯಕನಾಗಿದ್ದರೆ ಅವನಿಗೆ ಎನ್ಕ್ವೈರಿ ಇಲ್ಲ, ಶಿಕ್ಷೆ ಇಲ್ಲ, ಕಾನೂನು ಮುಂದುವರಿಯೋದಿಲ್ಲ, ಕೇಸ್ ಮುಂದುವರಿಯೋದಿಲ್ಲ. ಅವನು ವಿರೋಧ ಪಕ್ಷದ ನಾಯಕನಾಗಿದ್ದರೆ ಎಲ್ಲ ರೀತಿಯ ಒತ್ತಡಗಳ ಮಧ್ಯೆ ಅವನಿಗೆ ಎನ್ಕ್ವೈರಿಗಳು ನಡೆಯುತ್ತವೆ, ನೋಟಿಸ್ಗಳು ಜಾರಿಯಾಗುತ್ತವೆ, ಅವನು ಮಾಡದಿರುವ ತಪ್ಪುಗಳನ್ನು ಅವನ ಮೇಲೆ ಹೊರಿಸಲಾಗುತ್ತದೆ. ಇದು ನಮ್ಮ ನೇಕೆಡ್ ಐ ಅಂತೀವಲ್ಲ, ನಮ್ಮ ಕಣ್ಮುಂದೆ ಕಾಣ್ತಿರ್ತಕ್ಕಂಥ ಸತ್ಯಗಳು. ಆದ್ದರಿಂದ ಈ ಸಂಸ್ಥೆಗಳು ದುರ್ಬಲವಾಗುತ್ತಿವೆ ಮತ್ತು ದುರ್ಬಳಕೆಯಾಗುತ್ತಿದೆ. ಇವತ್ತಿನ ಮಟ್ಟಿಗೆ ಅದು ಬಹಳ ಸದೃಢವಾಗಿ ಕೆಲಸ ಮಾಡ್ತಾ ಇದೆ, ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ. ಆದರೆ ಸತ್ಯ ಸಂಗತಿ ಏನು ಅಂದರೆ, ಕಾನೂನು ತನ್ನ ನಿಜವಾದ ಸ್ವರೂಪವನ್ನು ತೋರುವ ಬದಲು ಪಕ್ಷಪಾತಿ ಸ್ವರೂಪವನ್ನು ತೋರ್ತಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಂತ ದುರ್ಬಲವಾದದ್ದು. ಇವತ್ತು ಎಲೆಕ್ಷನ್ ಕಮಿಷನರನ್ನು ನೇಮಕ ಮಾಡೋದಕ್ಕೆ ಅನೇಕ ವರ್ಷಗಳಿಂದ ಒಂದು ಪಾಲಿಸಿ ಇತ್ತು, ವಿರೋಧ ಪಕ್ಷಗಳ ನಾಯಕರನ್ನು ಸೇರಿಸ್ಕೊಳ್ಳೋದು. ದೇಶದ ಅತ್ಯುನ್ನತ ನ್ಯಾಯವ್ಯವಸ್ಥೆಯ ಮುಖ್ಯಸ್ಥರನ್ನು ಅದರ ಪಾಲುದಾರರನ್ನಾಗಿ ಮಾಡೋದು ಮತ್ತು ದೇಶದ ಪ್ರಧಾನಮಂತ್ರಿಯವರು ಅದರ ಪಾಲುದಾರರಾಗಿರಬೇಕು ಅಂತ ಅನ್ನೋದು. ತೀರಾ ಇತ್ತೀಚೆಗೆ ಕಳೆದ ಅಧಿವೇಶನದಲ್ಲಿ ಇದು ಅಮೆಂಡ್ಮೆಂಟ್ ತಿದ್ದುಪಡಿ ಆಗಿದೆ. ಈ ತಿದ್ದುಪಡಿ ಏನು ಹೇಳ್ತದೆ, ನ್ಯಾಯಮೂರ್ತಿಗಳ ಬದಲಾಗಿ ಇನ್ನೊಬ್ಬ ಸರ್ಕಾರದ ಮಂತ್ರಿಯನ್ನು ಸೇರಿಸಬೇಕು ಅಂತ ಹೇಳ್ತಿದೆ. ವಿರೋಧ ಪಕ್ಷದ ನಾಯಕರು ಇಲ್ಲದೇ ಇದ್ದರೆ ಪರಿಗಣಿಸಬಹುದಾದಿಲ್ಲ ಅಂತ ಹೇಳ್ತದೆ. ಇದು ಏಕಮುಖವಾದ ಅಪಾಯಿಂಟ್ಮೆಂಟ್, ನೇಮಕಾತಿ. ಸೊ ಯಾವುದೇ ಸಂಸ್ಥೆಗೆ ಏಕಮುಖ ನೇಮಕಾತಿ ಅಥವಾ ಮೂರು ವಿಭಿನ್ನ ಚಿಂತನೆಗಳ ಚಿಂತನಾ ಫಲಶ್ರುತಿಯಿಂದ ಮಾಡುವ ನೇಮಕಕ್ಕೂ ಏಕಮುಖ ನೇಮಕಕ್ಕೂ ಬಹಳ ವ್ಯತ್ಯಾಸ ಇರೋದು ನಮ್ಮ ಕಣ್ಮುಂದೆ ಕಾಣ್ತಿದೆ. ಸೊ ಅದನ್ನು ದುರ್ಬಲಗೊಳಿಸುವ ಸರ್ಕಾರಿ ಯಂತ್ರದ ದುರ್ಬಳಕೆ ನಮ್ಮ ಕಣ್ಮುಂದೆ ಕಾಣಿಸ್ತಿದೆ. ಇದು ಪ್ರಜಾಪ್ರಭುತ್ವದ ಬೆಳವಣಿಗೆಯ ದೃಷ್ಟಿಯಿಂದ, ದೇಶದ ಹಿತರಕ್ಷಣೆಯ ದೃಷ್ಟಿಯಿಂದ, ಈ ದೇಶವನ್ನು ಸಮಗ್ರವಾಗಿ ಹಿಡಿದಿಡಬೇಕು ಅನ್ನುವ ದೃಷ್ಟಿಯಿಂದ ಖಂಡಿತ ಪೂರಕವಾದದ್ದಲ್ಲ. ಇದು ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ಇರತಕ್ಕಂಥ ಬಹುದೊಡ್ಡ ಸವಾಲು ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ಪ್ರಜಾಪ್ರಭುತ್ವವನ್ನು ರಕ್ಷಿಸೋದು ಮತ್ತು ಅದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳವಣಿಗೆ ಮಾಡೋದು ಏನು ಯಾವುದು ಅಂದರೆ, ಜನರನ್ನು ಹೆಚ್ಚು ಆರೋಗ್ಯಪೂರ್ಣವಾಗಿ ಇಡೋದು, ಜನರಿಗೆ ಕಾನೂನಿನ ಬಳಕೆಯನ್ನು ಸರ್ವರಿಗೂ ಸಮಾನವಾದ ಕಾನೂನು ಅನ್ನುವ ವ್ಯವಸ್ಥೆಯನ್ನು ಜಾರಿಗೊಳಿಸುವುದು, ಲಿಂಗಭೇದ ಇಲ್ಲದೇ ಇರತಕ್ಕಂಥ ಒಂದು ಸಾಮಾಜಿಕ ವಾತಾವರಣವನ್ನು ನಿರ್ಮಾಣ ಮಾಡೋದು, ಅದಕ್ಕಿಂತಲೂ ಮಿಗಿಲಾದದ್ದು ಸಮಾಜದ ಸಂಪತ್ತನ್ನು ಸರ್ವರಿಗೂ ಸಮಾನವಾಗಿ, ಸರ್ವ ಗುಂಪುಗಳಿಗೂ ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುವುದು. ಇದು ಪ್ರಜಾಪ್ರಭುತ್ವದ ಬಹುಮುಖ್ಯವಾದ ಲಕ್ಷಣಗಳು. ನನಗೆ ಭಾಳ ಸಾರಿ ಅನಿಸಿರೋದು, ನಮ್ಮ ತಲಾದಾಯ GDP ಇವೆಲ್ಲ ಏನು ಕರಿತೀವಿ, ಇದು ಹೇಗೆ ನಡೀತಿದೆ, ಇವತ್ತು ಹೇಗೆ ಲೆಕ್ಕ ಹಾಕಲಾಗುತ್ತಿದೆ, ಕೆಲವೇ ಕೆಲವು ಬಂಡವಾಳಗಾರರ ಕೋಟ್ಯಾಂತರ ರೂಪಾಯಿ ಲಾಭವನ್ನು ಕೋಟ್ಯಾಂತರ ಬಡವರ ತಲೆಗಳಿಗೆ ಹಂಚಿ ನಮ್ಮ ತಲಾದಾಯ ಹೆಚ್ಚಾಗಿದೆ ಅಂತ ಹೇಳಕ್ಕೆ ಶುರು ಮಾಡಿದ್ದೀವಿ. ಇದು ಮೊದಲನೇ ಲೋಪ. ಇದರ ಮೂಲಕ ಕೆಳವರ್ಗದವರು, ಮಧ್ಯಮ ವರ್ಗದವರು ತಮ್ಮದಲ್ಲದ ಆದಾಯದ ಹೊರೆಯನ್ನು ಹೊತ್ಕೊಂಡು ಓಡಾಡ್ತಾ ಇದ್ದಾರೆ ಪಾಪ. ಆಮೇಲೆ ತಾವು ಕಾರಣರಲ್ಲದ ಆದಾಯ ಅಲ್ಲದೆ ಹೋದರೂ ಸಾಲದ ಹೊರೆಯನ್ನು ಹೊತ್ಕೊಂಡು ಓಡಾಡ್ತಿದ್ದಾರೆ. ಸೊ ಇವೆರಡು ಯಾವುದೇ ಪ್ರಜಾಪ್ರಭುತ್ವಕ್ಕೆ ಪೂರಕವಾದ, ಪ್ರಜಾಪ್ರಭುತ್ವದ ಸದೃಢತೆ ಮತ್ತು ಬೆಳವಣಿಗೆಯ ದೃಷ್ಟಿಯಿಂದ ಪೂರಕವಾದದ್ದಲ್ಲ. ಇನ್ನೊಂದು ತಾವು ಕೇಳಿದ್ರಿ, ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನದ ಸಾಫಲ್ಯತೆ ಈವರೆಗೆ. ಒಂದು ಭಾಳ ಮುಖ್ಯವಾದ ಪ್ರಶ್ನೆ, ಕಳೆದ ವರ್ಷದ NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್, ಕ್ರೈಮ್ ಬ್ಯೂರೋ ರಿಪೋರ್ಟ್ ಏನು ಹೇಳ್ತದೆ,
ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗಿವೆ. ದಲಿತ ಸಮುದಾಯದ ಮೇಲೆ ಪ್ರತಿ ವರ್ಷ ಸುಮಾರು 10-13% ಹೆಚ್ಚಾಗಿದೆ. ನಾವು ಹೆಚ್ಚು ಸುಸಂಸ್ಕೃತ ರಾಷ್ಟ್ರ, ದೇಶ ಬಹಳ ದೊಡ್ಡ ಬೆಳವಣಿಗೆ ಆಗ್ತಿದೆ, ದೇಶದ ಪ್ರಜಾಪ್ರಭುತ್ವ ವಿಜೃಂಭಿಸ್ತಿದೆ ಅಂತೆಲ್ಲ ಮಾತನಾಡುವಾಗ ಈ ರೀತಿಯ ಪ್ರಕರಣಗಳು ಮತ್ತು ನ್ಯಾಷನಲ್ ಕ್ರೈಮ್ ರಿಪೋರ್ಟ್ಗಳು ಕಡಿಮೆ ಆಗಬೇಕಾಗಿತ್ತು ವರ್ಷದಿಂದ ವರ್ಷಕ್ಕೆ. ಆದರೆ ಜಾಸ್ತಿ ಆಗ್ತಿರೋದು ನೋಡಿದ್ರೆ ಸರ್ಕಾರ ಯಾವ ದಿಕ್ಕಿಗೆ ಹೆಜ್ಜೆ ಇಡುತ್ತಿದೆ ಅನ್ನೋದು ಗೊತ್ತಾಗ್ತದೆ. ಅದು ಯಾವ ದಿಕ್ಕಿಗೆ ಹೆಜ್ಜೆ ಇಡ್ತಿದೆ ಅಂತ ಅಂದರೆ, ಒಂದು ಕಡೆ ವಿಜೃಂಭಣೆಯಿಂದ 5 trillion ಆರ್ಥಿಕತೆ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ನಮ್ಮದಲ್ಲದ ತಲಾದಾಯವನ್ನು ಇನ್ನೊಬ್ಬರ ಮೇಲೆ ಹೋರಿಸಿ ಅವರನ್ನು ಜವಾಬ್ದಾರರನ್ನಾಗಿ ಮಾಡ್ತಿದ್ದೇವೆ. ಇದರ ಮೂಲಕ ಶ್ರೀಮಂತರ ಸಂಪತ್ತು ಏನು ಕೋಟಿ ಕೋಟಿ ವೃದ್ಧಿ ಆಗ್ತಿದೆ ಅದನ್ನು ಸಾಮಾನ್ಯ ಜನರಿಂದ ಮರೆಮಾಚಲಾಗ್ತಿದೆ. ದಟ್ ಈಸ್ ನಾಟ್ ಎ ಗುಡ್ ಡೆಮಾಕ್ರೆಟಿಕ್ ಡೆವಲಪ್ಮೆಂಟ್ ಇನ್ ಎ ಕಂಟ್ರಿ ಲೈಕ್ ದಿಸ್. ನಮ್ಮಂಥ ದೇಶಗಳಿಗೆ, ಕೋಟ್ಯಾಂತರ ಬಡವರಿರೋ ದೇಶದಲ್ಲಿ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನೊಂದು, ಈ ಅಪೌಷ್ಟಿಕತೆಯನ್ನು ನಾವು ಆಹಾರ ಭದ್ರತಾ ಕಾಯ್ದೆ ಅಂತಂದಿದ್ದೇವೆ, 5 kg 10 kg ಉಚಿತ ಅಕ್ಕಿ ಕೊಡ್ತಿದ್ದೇವೆ. ಆ ಉಚಿತ ಅಕ್ಕಿಯನ್ನು ಕೊಡುವುದರಿಂದ ಸರ್ಕಾರದ ಖಜಾನೆಗಳು ಬರದಾಗ್ತಿವೆ ಅಂತೇಳಿ ಜನರನ್ನು ಸೋಮಾರಿ ಮಾಡ್ತಿದ್ದೇವೆ ಅಂತೇಳಿ ಒಂದು ವರ್ಗ ವಾದ ಮಾಡ್ತಿದೆ. ಇನ್ನೊಂದು, ಆರ್ಥಿಕ ತಜ್ಞರ ಅಭಿಪ್ರಾಯ ಕೇಳಿದ್ರೆ ಇದು ಒಂದು ಆರ್ಥಿಕತೆಯ ಬೆಳವಣಿಗೆಗೆ ಬಹಳ ಮುಖ್ಯವಾದದ್ದು, ಇದು ಪೂರಕವಾದ ಅಂಶ, ಧನಾತ್ಮಕವಾದ ಅಂಶ, ಇದರಲ್ಲಿ ಯಾವ ದೋಷ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇಷ್ಟು ಆದಮೇಲೆ ಕೂಡ ನಮ್ಮ ಮಕ್ಕಳ ಅಪೌಷ್ಟಿಕತೆ 74% ಮತ್ತು ನಾವು ಯಾವ ಆರೋಗ್ಯಪೂರ್ಣವಾದ ಸಮಾಜವನ್ನು ಕಟ್ತಿದ್ದೇವೆ? ಆಮೇಲೆ ಮಹಿಳೆಯರ ಅಪೌಷ್ಟಿಕತೆ ಮತ್ತು ಮರಣ ಪ್ರಮಾಣ ಬಹಳ ಗಂಭೀರವಾದ ಸ್ವರೂಪದಲ್ಲಿವೆ ಇವತ್ತು ಕೂಡ. ಇದು ಖಂಡಿತವಾಗಿ ಆರೋಗ್ಯಪೂರ್ಣವಾದ ಸಮಾಜದ ಪ್ರತಿಬಿಂಬ ಅಲ್ಲ. ಆದ್ದರಿಂದ ಡೆಮಾಕ್ರಸಿ ಉಳಿಬೇಕು ಅಂತಾದರೆ, ಡೆಮಾಕ್ರಸಿ ದಿನದಿಂದ ದಿನಕ್ಕೆ ಸದೃಢವಾಗಬೇಕು ಅಂತಾದರೆ ದೇಶದ ಆರೋಗ್ಯ ಭಾಳ ಸುಸ್ಥಿತಿಯಲ್ಲಿ ಇರಬೇಕು, ದೇಶದ ರಕ್ಷಣೆ ಸರಿಯಾಗಿರಬೇಕು. ದೇಶದ ಆರೋಗ್ಯ ಮತ್ತು ರಕ್ಷಣೆಯ ಜೊತೆಗೆ ನಾವು ಅತ್ಯುತ್ತಮ ಸದೃಢ ಪ್ರಜೆಗಳನ್ನು ಹೊಂದಿರಬೇಕು. ಇವು ಬಹಳ ಮುಖ್ಯವಾದ ಸಂಗತಿಗಳು. ಮತ್ತು ನಮ್ಮ ದೇಶದ ಸಂಪತ್ತು ಎಲ್ಲರಿಗೂ ಹಂಚಿಕೆಯಾಗುವ ರೀತಿಯಲ್ಲಿ ನಮ್ಮ ಕಾನೂನುಗಳು ಇರಬೇಕು. ಇದು ಇವತ್ತಿನ ಅಗತ್ಯ ಅಂತ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ ಈ ದೌರ್ಜನ್ಯ ಪ್ರಕರಣಗಳು ದಲಿತರ ಮೇಲೆ ಹೆಚ್ಚೆಚ್ಚು ನಡೀತಾ ಇದೆ. ನಿನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳು ಪೊಲೀಸರನ್ನು ಹೊಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಸರಿಯಾದ ಕ್ರಮ ನನ್ನ ಪ್ರಕಾರ. ಆದರೆ ಪೊಲೀಸ್ ವ್ಯವಸ್ಥೆ ಶಿಥಿಲಗೊಳ್ಳೋದು ಯಾವಾಗ? ಅದು ನೇರ ಆಡಳಿತದ ಪ್ರತಿಫಲನ. ಅದು ಕರ್ನಾಟಕದ ಮಟ್ಟಿಗೆ ಮಾತ್ರ ಈ ಮಾತನ್ನು ಹೇಳ್ತಿಲ್ಲ, ಇಡೀ ಭಾರತದ ಎಲ್ಲ ರಾಜ್ಯಗಳನ್ನು ಇಟ್ಕೊಂಡು ಹೇಳೋದಾದರೆ ಪೊಲೀಸರು ಕನಿಷ್ಠ ತಮ್ಮ ದೇಶದ ಕಾನೂನನ್ನು ಗೌರವಿಸುವ ಕೆಲಸವನ್ನು ಮೊದಲು ಅವರು ಮಾಡಬೇಕು, ನಂತರ ಜನರಿಗೆ ಹೇಳಬೇಕು. ಅವರೇ ಕಾನೂನುಗಳನ್ನು ಗೌರವಿಸದೇ ಇರತಕ್ಕಂಥ ಸ್ಥಿತಿಗೆ ಬಂದುಬಿಟ್ರೆ ದೇಶದ ಪ್ರಜೆಗಳು ಎಲ್ಲಿ ಕಾನೂನನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅವ್ರಿಗೆ ರಕ್ಷಣೆ ಕೊಡೋಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಆದ್ದರಿಂದ ಪೊಲೀಸ್ ವ್ಯವಸ್ಥೆಯನ್ನು ಸದೃಢಗೊಳಿಸುವುದು, ಕಾನೂನಿಗೆ ಹೊಣೆಗಾರರನ್ನಾಗಿ ಮಾಡುವುದು, ಕಾನೂನನ್ನು ಗೌರವಿಸುವುದು ಮತ್ತು ಪಕ್ಷಪಾತಿ ಧೋರಣೆಯನ್ನು ತೊರೆಯುವುದು, ಇದು ಪೊಲೀಸ್ನವ್ರು ಮಾಡಬೇಕಾಗಿರೋ ಮೊದಲನೇ ಕೆಲಸ. ಆವಾಗ ಒಂದು ದೌರ್ಜನ್ಯ ಪೂರ್ಣ ಇಲ್ಲದೇ ಇರತಕ್ಕಂಥ ಅನ್ನೋದನ್ನು ನಾನು ಹೇಳೋಕ್ಕೆ ಸಾಧ್ಯ ಇಲ್ವೇನೋ, ಆದರೆ ಪ್ರತಿ ವರ್ಷ ಈ ದೌರ್ಜನ್ಯ ಪ್ರಕರಣಗಳನ್ನು ಕಡಿಮೆ ನೀವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಅದು ನಮ್ಮ ಡೆಮಾಕ್ರಸಿಯನ್ನು, ನಾವು ಸಂವಿಧಾನದ 26ನೇ ತಾರೀಕು ಜನವರಿ ಪ್ರತಿಜ್ಞಾ ಸ್ವೀಕಾರ ಮಾಡ್ತೇವೆ, ಆದರೆ ಪ್ರತಿ ಗಂಟೆಗೆ ಈ ದೌರ್ಜನ್ಯ ಪ್ರಕರಣಗಳ ವರದಿಗಳು ಬರ್ತಾ ಇವೆ. ಹಾಗಾದರೆ ಯಾವ ಸಂವಿಧಾನದ ರಕ್ಷಣೆ ಮಾಡಲಿಕ್ಕೆ ಅಥವಾ ಅದರ ಸಾರ್ಥಕ್ಯ ಮಾಡಲಿಕ್ಕೆ ನಾವು ಇಂಥ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವದ ಉಳಿವಿಗೆ ಇರುವ ಏಕೈಕ ಮಾರ್ಗ ಅಂದರೆ, ಮೊದಲನೇದು ಕಾನೂನನ್ನು ರಕ್ಷಣೆ ಮಾಡೋದು, ಒಳ್ಳೆಯ ಕಾನೂನನ್ನು ಜಾರಿಗೊಳಿಸುವುದು, ಮತ್ತು ಮೂರನೇದು ಬಹಳ ಮುಖ್ಯವಾಗಿ ಆ ಕಾನೂನುಗಳನ್ನು ಗೌರವಿಸುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವುದು. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಕಣ್ಮುಂದೆ ಇದೆ. ಡೆಮಾಕ್ರಸಿ
ವೈಬ್ರೇಟಿಂಗ್ ಡೆಮಾಕ್ರಸಿ ಅಂತ, ವೈಬ್ರೆಂಟ್ ಡೆಮಾಕ್ರಸಿ ಅಂತ ಕರೆಯೋದು ಯಾವಾಗ ಅಂದರೆ, ಮೊದಲು ಪಾರ್ಲಿಮೆಂಟ್ಗಳು ಸರಿಯಾಗಿ ನಡೀಬೇಕು. ಇವತ್ತು ಎಂಥ ಪರಿಸ್ಥಿತಿ ಇದೆ, ಪಾರ್ಲಿಮೆಂಟು ನಡೀದೇ ಇರೋದಕ್ಕೆ ಅಲ್ಲಿ ಕೂಗಾಡುವ ಸದಸ್ಯರು ಕಾರಣ ಅಂತ ಆರೋಪ ಮಾಡಲಾಗ್ತಾ ಇದೆ. ನನಗೆ ಈ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇದೆ. ಪಾರ್ಲಿಮೆಂಟ್ನಲ್ಲಿ ಪ್ರತಿಭಟನೆಗಳು ನಡೀತಿದೆ ಅಂತಾದರೆ ಅದು ಆಳುವ ವರ್ಗದ ಆಡಳಿತದ ಪ್ರತಿಫಲನ ಅಂತ ನನಗನ್ಸೋದು. ಅವರ ಆಡಳಿತ ಸರಿಯಾಗಿದ್ದರೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವೇ ಇರೋದಿಲ್ಲ. ಕಳೆದ ಅಧಿವೇಶನದ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಬಹುಸಂಖ್ಯಾತ ವಿರೋಧ ಪಕ್ಷಗಳ ಎಲ್ಲ ಸಂಸದರನ್ನು ಸಸ್ಪೆಂಡ್ ಮಾಡಲಾಯಿತು, ಬಹುಮುಖ್ಯ ಕಾನೂನುಗಳನ್ನು ಪಾಸ್ ಮಾಡಲಾಯಿತು. ಏನಕ್ಕೆ ಸಸ್ಪೆಂಡು? ಅವರು ಯಾಕೆ ಪ್ರತಿಭಟನೆ ಮಾಡ್ತಿದ್ರು ಪಾರ್ಲಿಮೆಂಟಿನ ಒಳಗಡೆ? ಬಹುಶಃ ಭಾರತದ ಇತಿಹಾಸದಲ್ಲಿ, ಈ 75 ವರ್ಷಗಳ ಇತಿಹಾಸದಲ್ಲಿ ಪಾರ್ಲಿಮೆಂಟಿನ ಸುರಕ್ಷೆಯ ಬಗೆಗೆ ಚರ್ಚೆ ನಡೆದದ್ದು ಕೆಲವು ಬಾರಿ ಮಾತ್ರ. ಒಂದು, ಪಾರ್ಲಿಮೆಂಟಿನ ಒಳಗಡೆ ಕೆಲವರು ಉಗ್ರಗಾಮಿಗಳು ನುಗ್ಗಿ ನಮ್ಮ ಸೆಕ್ಯೂರಿಟಿ ಸುಮಾರು 16 ಜನ ಪ್ರಾಣ ಬಲಿ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಅವತ್ತು ಸರ್ಕಾರ 3 ದಿನಗಳ ಕಾಲ ಬಹಳ ಸುದೀರ್ಘವಾದ ಚರ್ಚೆಯನ್ನು ನಡೆಸಿ ಎಲ್ಲಿ ಲೋಪದೋಷಗಳಿವೆ, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪಾರ್ಲಿಮೆಂಟ್ ಒಳಗಡೆ ಚರ್ಚೆ ಆಯಿತು. ಮೊನ್ನೆ ಈ ಅಧಿವೇಶನದಲ್ಲಿ ಪಾರ್ಲಿಮೆಂಟಿನ ಒಳಗಡೆ ಗ್ಯಾಸು ಸಣ್ಣ ಸಿಲಿಂಡರ್ನ ಇಟ್ಕೊಂಡು ಹಾರಿ ಒಂದು ಆಘಾತಕಾರಿ ವಾತಾವರಣ ಉಂಟು ಮಾಡಿದ ಪರಿಸ್ಥಿತಿಯನ್ನು ಗಮನಿಸಿ, ಸಹಜವಾಗಿ ಗೃಹಮಂತ್ರಿಗಳೇ ಸ್ವಯಂ ಪ್ರೇರಿತರಾಗಿ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು. ಪಾರ್ಲಿಮೆಂಟ್ನೊಳಗಡೆ ಈ ರೀತಿಯ ಘಟನೆ ನಡೆದಿದೆ, ಇದು ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ, ಇದರ ಲೋಪದೋಷಗಳೆಲ್ಲಿವೆ ಅನ್ನೋದನ್ನು ನಾನು ತಿಳಿಸಬಯಸ್ತೇನೆ, ತನಿಖೆ ನಡೆಸ್ತಿದ್ದೇನೆ, ನಂತರ ನಿಮಗೆ ತಿಳಿಸ್ತೇನೆ ಅಂತಾದರೂ ಹೇಳಬೇಕಾಗಿತ್ತು. ವಿರೋಧ ಪಕ್ಷಗಳು ಈ ಘಟನೆಯ ಬಗ್ಗೆ ಚರ್ಚೆ ಆಗಬೇಕು, ಗೃಹಮಂತ್ರಿಗಳ ಹೇಳಿಕೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದನ್ನು ಗಮನದಲ್ಲಿಟ್ಟುಕೊಂಡು, ನೆಪವಾಗಿಟ್ಟುಕೊಂಡು ಎಲ್ಲ ವಿರೋಧ ಪಕ್ಷದ ಸಂಸದರನ್ನು ಆಚೆಗಾಕಿ ಸಂಸತ್ತನ್ನು ನಡೆಸೋದಿದೆಯಲ್ಲ, ಬಹುಶಃ ಇದರಷ್ಟು ನಗೆಪಾಟಲಿನ ಸಂಸತ್ತಿನ ನಡವಳಿಕೆ ಇನ್ನೊಂದು ಇರಲಾರದು. ನಾನು ಅದರ ಸದಸ್ಯನಾಗಿ ಈ ಮಾತನ್ನು ಹೇಳ್ತಿದ್ದೇನೆ. ಸಂಸತ್ತನ್ನು ಬಹಳ ಚೆನ್ನಾಗಿ ಒಂದು ಕಾನೂನು ಎಲ್ಲರಿಗೂ ಉಪಯೋಗವಾಗುವಂಥ ಕಾನೂನನ್ನು ನಾವು ಪಾಸ್ ಮಾಡ್ತೇವೆ ಅಂದರೆ ಅದರ ಸಾಧಕ ಬಾಧಕಗಳನ್ನು ಸಮಾನಾಂತರವಾಗಿ ಚರ್ಚೆ ಮಾಡಬೇಕು. ಅದು ಅದರ ಬಹುಮುಖಿ ಚರ್ಚೆ ನಡೆದೇ ಹೋದರೆ ಸಂಸತ್ತಿನ ಒಳಗಡೆ ಖಂಡಿತ ಆ ಕಾನೂನು ಊರ್ಜಿತವಾಗೋದಿಲ್ಲ, ಅದು ಸಫಲ ಕೂಡ ಆಗೋದಿಲ್ಲ. ಆದರೆ ಅಂತಹ ಕಾನೂನುಗಳನ್ನು, ಭಾರತೀಯ ದಂಡ ಸಂಹಿತೆಯಂತಹ ಕಾನೂನುಗಳನ್ನು, ಎಲೆಕ್ಷನ್ ಕಮಿಷನ್ನ ನೇಮಕ ಮಾಡುವಂಥ ಕಾನೂನುಗಳಿಗೆ ತಿದ್ದುಪಡಿ ತಂದದ್ದನ್ನು, SC ST ಹಿತರಕ್ಷಣೆ ಮಾಡುವ ಕಾನೂನುಗಳಿಗೆ ತಿದ್ದುಪಡಿ ತರ್ತಕ್ಕಂಥದ್ದನ್ನು ವಿರೋಧ ಪಕ್ಷಗಳ ಸದಸ್ಯರೇ ಇಲ್ಲದ ರೀತಿಯಲ್ಲಿ ಮಾಡೋದಿದೆಯಲ್ಲ, ಬಹುಶಃ ಪ್ರಜಾಪ್ರಭುತ್ವದ ಶಿಥಿಲಗೊಂಡಿರುವ ಸ್ಥಿತಿ ಇದು ಅಂತ ನನಗೆ ಅನಿಸ್ತದೆ. ಅಂಥ ಸ್ಥಿತಿಯನ್ನು ನಾವು ಮುಂದುವರಿಸಿಕೊಂಡು ಹೋದರೆ ಈ ಸಂವಿಧಾನವನ್ನೇ ಈಗಿರುವ ಎಲ್ಲ ಕಾನೂನುಗಳಿಗೆ ಅನೇಕ ತಿದ್ದುಪಡಿಗಳನ್ನು ತಂದು ಅದನ್ನು ಶಿಥಿಲಗೊಳಿಸುವ ಸ್ಥಿತಿಗೆ ಕೊಂಡು ಹೋಗ್ತೇವೆ ಅಂತ ಅನ್ನಿಸ್ತದೆ. ಇದರ ಮುನ್ಸೂಚನೆ ಏನು ಅಂದರೆ, ಒಂದು ಅಧಿಕಾರಶಾಹಿ ಆಡಳಿತ ಏನು ಮಾಡಬಹುದು ದೇಶಕ್ಕೆ ಅನ್ನೋದರ ಸೂಚನೆಯನ್ನು ಇಂಥ ಪರಿಸ್ಥಿತಿ ನಮಗೆ ಕೊಡ್ತಾ ಇದೆ. ಅದು ಆಗದಂತೆ ತಡೆಯಬೇಕಾದದ್ದು ಎಲ್ಲ ಪ್ರಜ್ಞಾವಂತರ ಜವಾಬ್ದಾರಿ. ಇವತ್ತು ಎಲ್ಲರೂ ಈ ಬಗ್ಗೆ ಆಲೋಚನೆ ಮಾಡದೇನೆ ಇದರ ಒಳಸುಳಿಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಈಗ ನಡೆಯುತ್ತಿರುವ ಈ ಕಾನೂನು ಬಹಳ ಚೆನ್ನಾಗಿದೆ, ಸಮೃದ್ಧವಾಗಿದೆ ದೇಶ ಅಂತ ಹೇಳಿ ನಾವು ಬರೀ ಬೊಗಳೆ ಹೇಳಬೇಕಾಗಿ ಮಾತಾಡ್ಕೊಳ್ಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಅನ್ನಿಸ್ತದೆ. ಇವತ್ತು ಸಂವಿಧಾನಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ತೊಂದರೆ ಕೂಡ ಇದೆ. ನಮ್ಮ ದೇಶವನ್ನು ಸಂವಿಧಾನ ಒಂದು ಅವಕಾಶ ಕೊಟ್ಟಿದೆ. ಏನು? ಧರ್ಮವನ್ನು ಪ್ರತಿಯೊಬ್ಬರೂ ತಮ್ಮಿಚ್ಛೆಯಂತೆ ಪಾಲಿಸಬಹುದು, ಅದು ಅನ್ಯ ಧರ್ಮಗಳಿಗೆ ತೊಂದರೆಯಾಗಬಾರ್ದು, ನಾನು ಧರ್ಮ ಪಾಲನೆ ಮಾಡುವುದು ಬೇರೆಯವರಿಗೆ ಅಹಿತಕರವಾಗಿ ಅಸಭ್ಯಕರವಾಗಿ ಕಾಣಬಾರದು ಅನ್ನೋದಿದೆ. ಈ ಸ್ವಾತಂತ್ರ್ಯ ನಮಗೆ ಸಹಜವಾಗಿದೆ. ಆದರೆ ಈ ದೇಶವನ್ನೇ ಧರ್ಮಾಧಾರಿತವಾಗಿ ಕಟ್ಟಬೇಕು ಅನ್ನುವ ಚಿಂತನೆ ಇದೆಯಲ್ಲ, ಇದು ನಮ್ಮ ಸಂವಿಧಾನವನ್ನು ಉಳಿಸುವ ಪ್ರಯತ್ನ ಖಂಡಿತ ಅಲ್ಲ. ಯಾಕೆ ಮಾತನ್ನು ಹೇಳ್ತಿದ್ದೀನಿ? ಇದೊಂದು ಮೂಲಭೂತವಾದ ಪ್ರಶ್ನೆ ಸಂವಿಧಾನದ ವಿಚಾರದಲ್ಲಿ. ಯಾಕೆ ಮೂಲಭೂತವಾದ ಪ್ರಶ್ನೆ ಅಂದರೆ, ನಮ್ಮ ಕಣ್ಣು ಮುಂದೆ ಪ್ರಪಂಚದ ಅನೇಕ ರಾಷ್ಟ್ರಗಳು ಧರ್ಮಾಧಾರಿತ ಆಡಳಿತವನ್ನು ಒಳಗೊಂಡು ನಡೆಸೋದಕ್ಕೆ ಪ್ರಯತ್ನ ಮಾಡಿದ ರಾಷ್ಟ್ರಗಳು ನಿರ್ನಾಮಗೊಂಡಿವೆ.
ಇವತ್ತೇ ನಮ್ಮ ಕಣ್ಮುಂದೆ ಇರುವ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇಸ್ರೇಲ್ ಪ್ಯಾಲೆಸ್ತೇನು, ಉಕ್ರೇನ್ ರಷ್ಯಾ, ಇವೆಲ್ಲದರ ಕ್ಷೋಭೆ ಈ ಧರ್ಮದ ಒಳಗಡೆ ಕಾಣಿಸ್ತಾ ಇದೆ. ಆದರೆ ಕಳೆದ ನಾವು 70 ವರ್ಷಗಳಲ್ಲಿ ಧರ್ಮವನ್ನು ಮುಟ್ಟಿಯೂ ಮುಟ್ಟದಂತೆ, ಟಚ್ ಮಿ ನಾಟ್ ಅನ್ನುವ ಧೋರಣೆಯಿಂದ ನಡೆಸ್ಕೊಂಡು ಬಂದದ್ರಿಂದ ಈ ದೇಶ ಎಲ್ಲರ ದೇಶವಾಗಿ ಉಳ್ಕೊಂಡಿದೆ. ಆದರೆ ಇವತ್ತು ಬಹುಸಂಖ್ಯಾತರ ದೇಶವನ್ನಾಗಿ ಮಾಡಬೇಕು, ಬಹುಸಂಖ್ಯಾತರ ಧರ್ಮಾಧಾರಿತ ದೇಶವನ್ನಾಗಿ ಮಾಡಬೇಕು ಅನ್ನುವ ಚಿಂತನೆಯೇ ನಮ್ಮ ಸಂವಿಧಾನಕ್ಕೆ ಹಾಕುವ ಮೊದಲ ಕೊಡಲಿ ಬಿಟ್ಟು, ಮೂಲಭೂತವಾದ ಕೊಡಲಿ ಬಿಟ್ಟದು. ಅದು ಈಗ ಭಾಳ ಜನರಿಗೆ ಭಾಳ ಆಪ್ಯಾಯಮಾನವಾಗಿ ಕಾಣಬಹುದು. ಆಹಾ, ಎಂಥ ಕ್ರಾಂತಿಕಾರಕ ಬದಲಾವಣೆ ಆಗ್ತಿದೆ ದೇಶದಲ್ಲಿ, ಧರ್ಮವೇ ನಮ್ಮ ಉಸಿರು, ಧರ್ಮವೇ ನಮ್ಮ ಚಿಂತನೆ ಅನ್ನುವ ಮಾತುಗಳು ಬಹಳ ಆಕರ್ಷಕವಾಗಿ ಕಾಣ್ತವೆ. ಆದರೆ ಅದು ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯದಲ್ಲ, ಎಲ್ಲ ಜನರ ಸಹಬಾಳ್ವೆಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ದೇಶದ ಅಭಿವೃದ್ಧಿ ಮತ್ತು ಎಲ್ಲ ಧರ್ಮೀಯರ ಸಹಬಾಳ್ವೆ ಇಲ್ಲದಿರುವ, ಕ್ಷೋಭೆ ಉಂಟು ಮಾಡುವ ಚಿಂತನೆಗಳು ನಮ್ಮ ಪ್ರಜಾಪ್ರಭುತ್ವವನ್ನು, ನಮ್ಮ ಸಂವಿಧಾನವನ್ನು ಸಲೀಸಾಗಿ ಅಥವಾ ಸಾವಧಾನವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಸ್ಥಿತಿಯನ್ನು ನಮಗೆ ಖಂಡಿತ ತೋರಿಸೋದಿಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವದ ರಕ್ಷಣೆ ಅನ್ನೋದು ಸಂವಿಧಾನದ ಪುಸ್ತಕ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡೋದಲ್ಲ, ಪುಸ್ತಕಕ್ಕೆ ಊದುಗಡ್ಡಿ ಹಚ್ಚಿ ಪೂಜೆ ಮಾಡೋದಲ್ಲ, ಅದರ ನಿಜವಾದ ಆಶಯಗಳನ್ನು ದೇಶದ ಹಿತದೃಷ್ಟಿಯಿಂದ ಹೇಗೆ ಪಾಲಿಸಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಆ ಪಾಲನೆಯೇ ಇವತ್ತು ಎಲ್ಲೋ ತೊಂದರೆ ಉಂಟಾಗ್ತಿದೆ, ಕುಂದುಂಟಾಗ್ತಿದೆ ಅಂಥೇಳಿ ನಮಗೆಲ್ಲ ಅನ್ನಿಸ್ತಾ ಇದೆ. ನಾನೊಬ್ಬ ಸಂಸತ್ ಸದಸ್ಯನಾಗಿ ಅಂಥ ಅನೇಕ ವಿಚಾರಗಳಲ್ಲಿ ನನಗೆ ಅನುಮಾನ ಕಾಡ್ತಾ ಇದೆ. ಈ ಅನುಮಾನ ದೇಶದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಇವತ್ತಿನ ಪ್ರಜಾಸತ್ತೆಯ ರಕ್ಷಣೆ, ಸಂವಿಧಾನದ ಮೇಲಿನ ನಮ್ಮ ದೃಢೀಕರಣ, ನಮ್ಮ ಭರವಸೆ ಹೆಚ್ಚಾಗಬೇಕು ಅಂತಾದರೆ ಈ ರೀತಿಯ ಸಮಚಿಂತನೆಯ, ಸಮತೋಲನ ಚಿಂತನೆಯ ವ್ಯವಸ್ಥೆಯನ್ನು ಜಾರಿಗೆ ತರುವ ಕೆಲಸವನ್ನು ರಾಷ್ಟ್ರಮಟ್ಟದಲ್ಲಿ ಮಾಡಬೇಕು, ರಾಜ್ಯಗಳು ಮಾಡಬೇಕು. ಇದು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸಾಮಾಜಿಕ ಎಚ್ಚರ ಉಂಟಾಗಬೇಕು. ಎಲ್ಲಿಯವರೆಗೆ ಈ ಸಾಮಾಜಿಕ ಎಚ್ಚರ ಇರೋದಿಲ್ಲ ಅಲ್ಲಿಯವರೆಗೆ ನಮ್ಮ ಪ್ರಜಾಪ್ರಭುತ್ವ ಇಂಥ ಅನೇಕ ತೊಂದರೆಗಳಿಂದ ನರಳುತ್ತದೆ ಅಂತ ನನಗೆ ಅನಿಸ್ತು.